ಹೋಗ್ಲಿ ಬಿಡು ಆಕಾಶ್, ಅದನ್ನೆಲ್ಲ ನಾನು ಇಲ್ಲೇ ಮರ್ತು ಬಿಡ್ತೀನಿ, ನೀನು ಮರ್ತು ಬಿಡು. ಆದಷ್ಟು ಬೇಗ ನಿನಗೊಂದು ಮದುವೆ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿನ್ನ ಮದುವೆ ಆಗಿ ನಿನ್ನ ಮಗುನ ನೀನು ನೋಡೋದಕ್ಕೆ ತುಂಬ ದಿನ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡಬೇಡ, ಆದಷ್ಟು ಬೇಗ ನಾನು ಭೂಮಿಕಾ ನಿನ್ನ ಕೈಗೊಂದು ಮಗು ಕೊಡ್ತೀವಿ. ಆಗ ನಮ್ಮ ಮಗುವಿನ ನಗು ನೋಡಿ ನೀನು ಎಲ್ಲ ನೋವುಗಳನ್ನು ಮರ್ತು ಹೋಗ್ಬೋದು. ಏನಂತೀಯ? ಹಲೋ, ಹಾಂ ಹೇಳಿ. ಹೊರಟ್ರಾ? ಸರಿಮ್ಮ, ನಾನು ಮತ್ತೆ ಸಿಗ್ತೀನಿ ನಿಮಗೆ. ಬಾಯ್ ಮಾ, ಬಾಯ್. ಆಕಾಶ್, ಮತ್ತೆ ಅದೇ ಹ್ಯಾಂಗಲ್ಲಿ ಕೂತ್ಕೋಬೇಡ. ಆದಷ್ಟು ಬೇಗ ನಿನ್ನ ಕೈಗೊಂದು ಮಗು ಕೊಡೋದು ನಂದು ಭೂಮಿಕಾ ಜವಾಬ್ದಾರಿ. ಬೇಗ ಕುಡಿ. ನೀರು ಕುಡಿದ್ರೆ ಹುಣ್ಣು ವಾಸಿಯಾಗಿ ಹೊಟ್ಟೆಲ್ಲ ಅವ್ರಿ ಉರಿಲಿ, ಚೆನ್ನಾಗಿ ಉರಿ ಉರಿ. ಮುಟ್ಬೇಡ, ಗಾಯ ಆಗಿರುತ್ತೆ ನೋಡು. ನೀನು ಯಾವ್ದ್ರ ಬಗ್ಗೆನೂ ಸ್ಟ್ರೆಸ್ ತಗೋಬೇಡ. ಏನೇ ಅವಶ್ಯಕತೆ ಬಿದ್ದರು ನನಗೆ ಕರಿ, ಆಯ್ತಾ? ಊಟ ಟೈಮ್ ಟು ಟೈಮ್ ಮಾಡು, ಟ್ಯಾಬ್ಲೆಟ್ಸ್ ತಗೋ. ಹ್ಞೂ, ಏನಾಯ್ತು ಭೂಮಿಕಾ? ಅಯ್ಯೋ, ನೀನ್ ಕೇಳಿದ್ಮೇಲೆ ಹೇಳಲೇಬೇಕಲ್ವಪ್ಪ. ನಾನು ಭೂಮಿಕಂಗೆ ಸೂಪ್ ಮಾಡ್ಕೊಂಡು ಬಾ ಅಂದೆ. ಅವಳು ಸೂಪ್ ಮಾಡ್ಕೊಂಡು ತಗೊಂಬಂದ್ಲು, ಆದ್ರೆ ಅದ್ರ ಸ್ವಲ್ಪ ಖಾರ ಜಾಸ್ತಿ ಇತ್ತು. ಯಾಕಮ್ಮ ಅಂತ ಕೇಳಿದಕ್ಕೆ, ಬಾಯಲ್ಲಿ ಹುಣ್ಣಾಗಿರೋರ್ಗೆ ಖಾರದ ಸೂಪ್ ಕುಡಿದ್ರೆ ವಾಸಿ ಆಗತ್ತೆ ಎಂದ್ಲು. ಈ ಮೊನೆಗೆ ಹುಣ್ಣು ಇವಳೆ ತಾನೆ? ಅಲ್ಲಲ್ಲ, ಈ ಮನೇಲಿ ಹುಣ್ಣಾಗಿರೋದು ಇವಳು ತಾನೆ, ಅದಕ್ಕೆ ಕುಡಿಸ್ತೆ. ನನ್ನ ಕೈ ಬಿಡಿ, ಆಗ್ತಿಲ್ಲ, ಹೊಟ್ಟೆಲ್ಲ ಉರಿತಿದೆ, ನೀರು ಕೊಡ್ಬೇಕು. ಅಯ್ಯೋ ಭೂಮಿಕಾ, ನೀರು ಕುಡಿಬಾರ್ದಮ್ಮ, ಸ್ವಲ್ಪ ತಡ್ಕೋ. ಕೈ ಬಿಡು. ಅಲ್ಲ ಅಕ್ಕ, ನಿನ್ ತಲೆಗೆಲೆ ಕೆಟ್ಟಿದ್ಯಾ? ಅವಳಿಗೆ ಗಾಯ ಆಗಿದೆ ಅಂತ ಗೊತ್ತು ತಾನೆ? ಅಲ್ವೋ, ಅವಳಿಗೆ ಹೊಟ್ಟೆ ಗಾಯ ಆಗಿದೆಯಲ್ವಾ, ಅದಕ್ಕೆ ಸೂಪ್ ತುಂಬಾ ಒಳ್ಳೇದು.
ಬಾಯಿ ಹುಣ್ಣಾಗಿದ್ರೆ ಹೇಳು, ನಮ್ ಭೂಮಿಕಾ ಕೊಡೋ ಮೆಡಿಸಿನ್ ಬಾಯಿ ಹುಣ್ಣನ್ನ ಬೇಗ ವಾಸಿ ಮಾಡುತ್ತೆ. ಅಯ್ಯೋ, ಹುಣ್ಣು ವಾಸಿಯಾದ ಖುಷಿಗೆ ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಿದೆ. ನೋಡಿ ಅರ್ಚನ, ಬೆಳಗ್ಗೆ ನಾನು ಒಂದೇ ಒಂದು ನಿಮಿಷ ಕುತ್ಕೊಳಕ್ ಬಿಟ್ಟಿಲ್ಲ. ಆ ಕೆಲಸ ಮಾಡು, ಈ ಕೆಲಸ ಮಾಡು ಅಂತ ಹೇಳ್ತಾರೆ. ಕಸ ಗುಡಿಸಿ ಪಾತ್ರೆ ತೊಳೆ, ಅಡುಗೆ ಮನೆ ಕ್ಲೀನ್ ಮಾಡಿದೆ, ನಂಗೆ ಆಗ್ತಿಲ್ಲ ಬಿಟ್ಬಿಡಿ ಅಂದ್ರು ಕೇಳ್ತಾರೆ. ಮೇಲೆ ಹೋಗಿ ಬೆಟ್ಟ ಹೋಗಿ ಬೆಟ್ಟ ಹೋಗಿ ಅಂತ ಬಲವಂತ ಮಾಡಿದ್ರು. ಆಗ ಅದಕ್ಕೆ ಸೂತ್ ಕೊಡಿಸ್ತಾರೆ. ಎಷ್ಟೇ ಕಷ್ಟ ಆದರೂ ಭೂಮಿಕಾ ಈಗ ಮಾತಾಡೋಳಲ್ಲ. ಹಾಗಿದ್ದು ಈಗ ಮಾತಾಡ್ತಾ ಇದ್ದಾಳೆ ಅಂದರೆ ಮನೆಯವರು ಅವಳನ್ನ ದ್ವೇಷಿಸೋ ಹಾಗೆ ಮಾಡಿ ಆಮೇಲೆ ನಮ್ಮ ವಿಚಾರ ಹೇಳಿದ್ರೆ ಅವ್ರಿಗೆ ಆಗತ್ತ ಆಗಲ್ಲ ಅಂತ ಪ್ಲ್ಯಾನ್ ಮಾಡಿದಳ. ನೀನ್ ಯಾಕೆ ಹೀಗೆ ನಡ್ಕೋತಾ ಇದೆ ಅಂತ ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇಲ್ಲ. ಯಾಕಪ್ಪ, ನಿನಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ವಾ? ಅದು ಹಾಗಲ್ಲ ಅಕ್ಕ. ಎಷ್ಟೇ ಕಷ್ಟ ಆದರೂ ಯಾರ ಮನಸ್ಸಿಗೂ ನೋವಾಗ್ದಂಗೆ ನಡ್ಕೊಳ್ಳೋದು ಭೂಮಿಕಾ ಅಭ್ಯಾಸ. ಅಂಥವಳು ಈಗ ಅಳ್ತಿದ್ದಾಳೆ ಅಂತಂದರೆ ಇವಳಿಗೇನೋ ತೊಂದರೆ ಆಗಿದೆ ಅಂತ ತಾನೇ ಅರ್ಥ. ಅಕ್ಕ ಪ್ಲೀಸ್, ಇವಳಿಗೆ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಅಕ್ಕ ತಮ್ಮನ ಮಧ್ಯೆ ಬೆಂಕಿ ಬಿದ್ದಿದೆ, ಅದರಲ್ಲಿ ಸುಟ್ಟು ಬೂದಿ ಆಗೋದು ಭೂಮಿಕಾ. ನಂಗಷ್ಟೇ ಸಾಕು ಭೂಮಿ, ಬಾ. ಅಕ್ಕ ಹುಷಾರು, ಇದೆಯಾ ಕಣೆ ನೀನು? ನೀನ್ ನಾಟಕ ಮಾಡೋಳು ಅಂತ ಇವತ್ ಗೊತ್ತಾಯ್ತು. ಸುಮ್ಮನೆ ಬಿಡಲ್ಲ ನಿನ್ನ, ನೋಡ್ತಾ ಇರು ಏನ್ ಮಾಡ್ತೀನಿ ಅಂತ. ಮೆತ್ತಿಗೆ ಬಾ, ಮೆತ್ತಿಗೆ. ಸರಿ, ಅಲ್ಲಿ ಕೈ ಇಡ್ಬಿಡಪ್ಪ. ಏನಾಗ ಭೂಮಿ, ನಿನ್ ರೂಮಲ್ಲಿ ರೆಸ್ಟ್ ಹೋಗ್ತಾರೆ, ನಾನು ಬಂದೆ. ಹ್ಮ್, ಬಾಕ ಸರು. ಅರ್ಜುನ ರಕ್ಕ ಈಗ ಬೆಂಕಿಲಿ ಬಿದ್ದಿರೋ ಬೆಕ್ಕಿನ ಥರ ಆಗಿದ್ದಾಳೆ. ಅವಳ ಕೋಪಕ್ಕೆ ಸುಟ್ಟು ಹೋಗೋದು ನಾನಲ್ಲ, ನನ್ನ ಥರನೇ ಇರೋ ನನ್ನ ತಂಗಿ ಭೂಮಿಕಾ. ಭೂಮಿಕಾ, ನಿನಗೆ ಆರ್ತಿ ಎತ್ತಿ ನಿನ್ನನ್ನು ಮನೆ ಒಳಗಡೆ ತುಂಬಿಸ್ಕೊಂಡವ್ರೇ ನಿನಗೆ ಎಳ್ಳು ನೀರು ಬಿಟ್ಟು ಮನೆಯಿಂದ ಹೊರಗೆ ತಳ್ತಾರೆ. ಆರಾಮಾಗಿ ಎಚ್ಚರ ಆಗು. ನೀನು ಎಚ್ಚರ ಆಗೋಷ್ಟರಲ್ಲಿ ಈ ಮನೇಲಿರೋ ಎಲ್ಲರ ತಲೆನೂ ಹಾಳು ಮಾಡಿರ್ತೀನಿ. ಹುಷಾರು, ಹುಷಾರು, ಹುಷಾರು. ಒಂದು ನಿಮಿಷ ಕೂತ್ಕೋ. ಹುಷಾರು. Thank you.
ಸರಿ ಆಕಾಶ್. ಅಕ್ಕ ಯಾವತ್ತೂ ಹೀಗೆ ಮಾಡೋಳಲ್ಲ. ಭೂಮಿಕೆ ಎಷ್ಟೇ ಕಷ್ಟ ಆದರೂ ಅದನ್ನು ಯಾರಿಗೂ ಹೇಳಲ್ಲ. ಆದರೆ ಇವತ್ತು ಎರಡು ನಡೆದೋಯ್ತು. ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಮನೆ ಗಲಾಟೆ ನಿನ್ನ ಮುಂದೆ ಆಯಿತು ಅಂತ ನನಗೇನೂ ಬೇಜಾರಿಲ್ಲ. ಯಾಕಂದ್ರೆ ನೀನು ಈ ಮನೆಯವನೇ ತಾನೆ. ರೂಮ್ ಒಳಗಡೆ ಹೋದ್ರೆ ಕಷ್ಟ ಇದೆ. ಅರ್ಜುನ ಕರ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ಬೇಕು. ಅದೇ ಸರಿ. ಆದರೆ ನಾನು ಭೂಮಿಕಾಗಿರಬೇಕು. ನಾನು ದೇವಿಕಾ ಅನ್ನೋದನ್ನ ಸ್ವಲ್ಪ ಹೊತ್ತು ಮರಿಬೇಕು. ಒಂದು ಕಡೆ ಅಕ್ಕ ಬೇಜಾರಾಗಿರ್ತಾಳೆ, ಇನ್ನೊಂದು ಕಡೆ ಭೂಮಿಕಾ ಬೇಜಾರಾಗಿರ್ತಾಳೆ. ಇಬ್ಬರ ಮನಸ್ಸಿಗೂ ನೋವಾಗದಾಗೆ ಸಮಾಧಾನ ಮಾಡೋದು ನನ್ನ ಜವಾಬ್ದಾರಿ. ಟೇಕ್ ರೆಸ್ಟ್. ಭೂಮಿಕಾ ಯಾಕೆ ಹಾಗೆ ಯೋಚನೆ ಮಾಡಿದ್ಲು? ನಾನು ಅಂದ್ಕೊಂಡ ಹಾಗೆ ಭೂಮಿಕಾ ಎಲ್ಲರ ದ್ವೇಷ ಹುಟ್ಟಿಸಿ ಆಮೇಲೆ ಸತ್ಯ ಹೇಳೋ ಯೋಚನೆ ಮಾಡ್ತಾ ಇರ್ಬೋದಾ? ಭೂಮಿ, ರೆಸ್ಟ್ ತಗೊಂಡ್ರೆ ಇಲ್ಲೇನು ಮಾಡ್ತಿದ್ಯಾ? ಅರ್ಜುನ್ ಹೊರಗಡೆ ಹೋಗೋಣವಾ? ಒಂದು ನಿಮಿಷ ರೂಮಿಗೆ ಬಾ. ಅಲ್ಲ ಅರ್ಜುನ್, ನನ್ನ ಮಾತು ಕೇಳಿ ಹೊರಗಡೆ ಹೋಗೋಣ. ಬಾ, ಹೇಳ್ತೀನಿ. ಅಲ್ಲ, ನನ್ನ ಮಾ ಹೊರಗಡೆ ಹೋಗೋಣ. ಏನೋ ಮಾತಾಡಬೇಕಿದೆ, ಬಾ. ಅರ್ಜುನ್ ಪ್ಲೀಸ್ ಭೂಮಿ. ಭೂಮಿಕನ ಈ ಕಡೆ ಮಲಗಿಸಿದ್ದೀನಿ. ಇವನು ಬೇರೆ ಇಲ್ಲೇ ಇದ್ದಾನೆ. ಇವನಾದ್ರೂ ಅವಳನ್ನ ನೋಡಿದ್ರೆ ಏನಪ್ಪ ಕಥೆ? ಭೂಮಿ, ಏನಾಯ್ತು? ಯಾಕೆ ಟೆನ್ಷನ್ ಇದೆಯಾ? ಈ ಕಡೆ ಕೂತ್ಕೋತೀರಾ? ನಾನು ಆ ಕಡೆ ಕೂತ್ಕೋತೀನಿ. ಯಾಕೆ? ನಂಗೆ ಇಲ್ಲಿ ಕಂಫರ್ಟಬಲ್ ಆಗಿಲ್ಲ. ಭೂಮಿ, ಕೆಳಗಡೆ ಆ ರೀತಿಯಾಗಿದ್ದಕ್ಕೆ ಸಾರಿ. ಸಾರಿ ಕೇಳಬೇಕಾದ್ರೆ ನೀವಲ್ಲ, ನಾನು. ಮನೇಲಿ ಯಾರೂ ಇರಲಿಲ್ಲ ನೋಡಿ, ಅದಕ್ಕೆ ಅದಕ್ಕೆ ಎಲ್ಲ ಕೆಲಸನೂ ನನಗೆ ಹೇಳಿದ್ರು. ನಾನು ಬೇರೆ ಮಾತ್ರೆ ತಗೋತಾ ಇದ್ದೀನಿ, ತಲೆ ಸುತ್ತದಾಗತ್ತೆ. ಏನು ಮಾತಾಡ್ತಿದ್ದೀನಿ, ಏನು ಮಾಡ್ತಿದ್ದೀನಿ ಅಂತ ಗೊತ್ತೇ ಆಗಲ್ಲ. ಅದಕ್ಕೆ ಆ ಥರ ಆಡ್ದೆ ಅನಿಸುತ್ತೆ ನಾನು. ಇಟ್ಸ್ ಓಕೆ ಭೂಮಿ, ನನ್ನ ಅಕ್ಕ ತುಂಬ ಒಳ್ಳೆಯವಳು. ನಿನ್ನ ಅಕ್ಕ ದೇವಿಕೆ ಥರ ಕೆಟ್ಟವಳಂತೂ ಅಲ್ಲ. ಏ, ನೀನು ಮಾತಾಡ್ತಿರೋದು ಅದೇ ದೇವಿಕನ ಹತ್ರ. ನಿನ್ನ ಭೂಮಿಕಾ ಹೆಣಕ್ಕೂ ನಾಚಿಕೆ ಆಗೋ ಥರ ಅಲ್ಲಿ ಮಲ್ಕೊಂಡಿದ್ದಾಳೆ. ಸಾರಿ ಭೂಮಿ, ಅಲ್ಲಿ ಏನಾಯಿತು, ಏನು ನಡೀತು ಅಂತ ನಾನು ಕೇಳೋದು ಇಲ್ಲ. ನೀನು ಹೇಳೋದು ಬೇಡ, ಸರಿನಾ? ಅಕ್ಕ ನಿನ್ನ ಜೊತೆ ಆ ರೀತಿ ಮಾತಾಡೋದಕ್ಕೆ ಪಾಪ ಬೇಜಾರಾಗಿ ಅಲ್ಲಿ ಎಲ್ಲೋ ಕೂತ್ಕೊಂಡು ಅಳ್ತಿರ್ತಾಳೆ. ಅದಕ್ಕೆ ಬೇಜಾರಾಗ್ತಾ ಇರೋದು. ಸಾರಿ ಅರ್ಜುನ್ ಅವರೇ, ನನ್ನ ಬಾಯಿ ತಪ್ಪ ಆ ಥರ ಎಲ್ಲ ಮಾತಾಡಿದ್ದಕ್ಕೆ ನಾನೇ ಅಮ್ಮನ ಹತ್ರ ಹೋಗಿ ಕ್ಷಮೆ ಕೇಳ್ತೀನಿ. ಅವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ತೀನಿ.
ಆದ್ರೆ ನನ್ಗೇನ್ ಕೆಟ್ಟದಾಗಲ್ಲ, ನನಗೆ ಒಳ್ಳೇದೇ ಆಗೋದು. ಆಯ್ತು, ತುಂಬಾ ಮಗಳೇ ಅಂತ ಕರಿತಿದ್ರು, ನಾನೇ ಈ ಥರ ಎಲ್ಲ ಮಾತಾಡಿ ಮನಸ್ಸು ನೋಯಿಸ್ಬಿಡ್ತೀನಿ, ನಾನೇ ಇದನ್ನೆಲ್ಲ ಸರಿ ಮಾಡ್ತೀನಿ. ಇದಕ್ಕೆ ಇದಕ್ಕೆ ಭೂಮಿ ನೀ ನನಗೆ ಇಷ್ಟ ಆಗೋದು. ನೀನು ಒಳ್ಳೆ ಮನಸ್ಸು, ಯಾರಿಗೂ ಬರೋಕ್ಕೆ ಸಾಧ್ಯ ಇಲ್ಲ. ಐ ಲವ್ ಯು ಭೂಮಿ, ಐ ಲವ್ ಯು ಸೋ ಮಚ್. ಅಕ್ಕನ ಹತ್ರ ಮಾತಾಡಿ ಅವಳಿಗೆ ಸಮಾಧಾನ ಹೇಳೋ ಜವಾಬ್ದಾರಿ ನಂದು. ನೀನು ಅವಳ ಹತ್ರ ಹೋಗಿ ಮುಜುಗರ ಪಟ್ಕೊಳ್ಳೋದು ಬೇಡ, ಓಕೆ? ಐ ಲವ್ ಯು. ಒಳಗಡೆ ಕರ್ಕೊಂಡು ಬರೋದು ಬೇಡ ಅಂತ ಏನೋ ಮಾಡಿದೆ ಅಂದ್ರೂ ಬಂದ, ಸುಮ್ಮನೆ ಹತ್ಕೊ ಒಳಗಡೆ ತಿರುಗೋಳ್ ನಾನು ನೋಡ್ಲಿಲ್ಲ. ಸ್ಯಾರಿ ಬಿಟ್ಟವ್ರು ಸಡ್ಗಿಟ್ಕೊಂಡು ಓಡಾಡೋರ್ಗೆ ಸಾರಿ ಅನ್ನೋ ಪದದ ಅರ್ಥ ಗೊತ್ತಾಗಲ್ಲ ಬಿಡು ಅರ್ಜುನ್. ನೀನು ಇನ್ನೂ ಸೆಟ್ಟಲ್ಲೇ ಇದೆಯಾ? ಹ್ಮ್, ತುಂಬ ಖುಷಿಯಾಗಿದ್ದೀನಿ. ನಿನ್ನ ಮಾತಲ್ಲೇ ನಿನಗೆ ಎಷ್ಟು ಸಿಟ್ಟು ಬಂದಿದೆ ಅಂತ ನನಗೆ ಗೊತ್ತಾಗತ್ತಕ್ಕ. ಅಕ್ಕ, ನನ್ನ ಕೆನ್ನೆ ಹೊಡೆದು ಬಿಡಕ್ಕ, ನನ್ನ ಕೆನ್ನೆ ಹೊಡಿಕ್ಕ, ಹೊಡೆದು ಬಿಡಕ್ಕ, ಜೋರ ಹೊಡೆದು ಬಿಡಕ್ಕ, ಹೊಡಿ. ಆದರೆ ಏಟ್ತಾಗಿ ನನ್ನ ಕೆನ್ನೆಗೆ ಅದು ಎಷ್ಟು ಆದರೂ ನಾನು ಸಹಿಸ್ಕೊಂಡ್ಬಿಡ್ತೀನಕ್ಕ. ಹೊಡೆದ್ಮೇಲೆ ನಿನ್ನ ಕೈಗೆ ನೋವು ಆಗಬಾರ್ದು, ಅದನ್ನು ಮಾತ್ರ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ ಅಕ್ಕ, ಆಗಲ್ಲ. ಏನಾಯ್ತು, ಯಾಕಾಯ್ತು, ಹೇಗಾಯ್ತು ಅಂತ ನನಗೇನು ಗೊತ್ತಿಲ್ಲ ಅಕ್ಕ. ಆಗಿರೋ ವಿಚಾರಕ್ಕೆ ನೀನಿಲ್ಲಿ, ಅವಳಲ್ಲಿ ರಥ ಕುರಿದು ನನ್ನಿಂದ ನೋಡೋಕ್ಕಾಗ್ತಿಲ್ಲ ಅಕ್ಕ. ಅರ್ಜುನ್, ಈಗಲೇ ಎಲ್ಲ ಕ್ಲಿಯರ್ ಆದರೆ ಇಬ್ಬರು ಮಾತ್ರ ಆಡಬೇಕಾಗತ್ತೆ. ತಡ ಆದರೆ ಮನೇಲಿರೋರು ಎಲ್ಲರೂ ಒಳಬೇಕಾಗತ್ತೆ. ನಾನು ಅದೇ ಪಾಯಿಂಟಿಗೆ ಬರ್ತಿದ್ದೀನಿ ಅಕ್ಕ. ಮನೇಲಿ ಯಾರೂ ಇಲ್ಲದೇ ಇರೋ ಕಾರಣಕ್ಕೆ ಯಾರಿಗೂ ಈ ವಿಚಾರ ಗೊತ್ತಿಲ್ಲ. ನೀನು ಮರ್ತು ಬಿಡು, ಭೂಮಿಕಾಯಿ ಮನೆ ಒಳಗಡೆ ಬರುವಾಗ ಎಲ್ಲ ಮರೆತು ಮಗು ಥರ ಬಂದಳು. ನಾನು ನಿನ್ನನ್ನು ಅವಳಿಗೆ ಅಮ್ಮ ಅಂತ ಪರಿಚಯ ಮಾಡಿಸ್ಕೊಟ್ಟೆ.
ನನ್ನ ಅಮ್ಮ ಅಂತ ಕರೆಯಕ್ಕೆ ಶುರು ಮಾಡಿದ್ಲು. ನಿನಗೆ ನೆನಪಿದೆಯಾ, ಅವಳು ಪುಟ್ಟ ಮಗು ಥರ ಆಡ್ತಿದ್ಲು. ಇವತ್ತು ಅವಳು ಏನೋ ತಪ್ಪು ಮಾಡಿದ್ದಾಳೆ ಅಂದರೆ ಪುಟ್ಟ ಮಗು ಮಾಡಿದ್ದು ಅಂತ ಮರೆತು ಬಿಡಕ್ಕ. ಅಕಸ್ಮಾತ್ ಇಲ್ಲಿರೋದಕ್ಕೆ ಕಷ್ಟ ಆಗ್ತಿದ್ರೆ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಯಾರು ಬೇಕಾದರೂ ಮನೆ ಬಿಟ್ಟು ಹೋಗ್ಬೋದು. ನಾನು ತಲೆ ಕೆಡಿಸ್ಕೊಳ್ಳಲ್ಲ.